ಏನ್ ಗೊತ್ತಾ ಅವಾಗಿಂದ ತುಂಬಾ ಖುಷಿ ಖುಷಿ ಆಗಿದೀವಿ ಸುತ್ತ ಹಂಗಿದೆ ಎನ್ವೈರ್ಮೆಂಟ್ ಇಷ್ಟೊಂದು ಖುಷಿ ಅಂದ್ರೆ ನಮ್ಮ ನನ್ನ ಜೊತೆ ಇವಾಗ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ವ್ಯಕ್ತಿಗಳು ಇದಾರೆ ಆ ಒಂದ್ ಕಡೆ ನೋಡಿದ್ರೆ ನಗು ಅಂತೂ ಉಕ್ಕಿ ಹರಿತಾ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ಬ್ಯೂಟಿ ಮತ್ತೆ ಹ್ಯಾಂಡ್ಸಮ್ ಆಗಿ ತರ ಕ್ಯೂಟಿ ಬ್ಯೂಟಿ ಅಲ್ಲ ಎಲ್ಲ ಇದೆ ಸೊ ಈ ಒಂದು ಗಂಟೆ ಸೂಪರ್ ಸ್ಪೆಷಲ್ ಆಗಿ ನಿಮ್ಗಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಸೊ ಇನ್ಯಾಕ್ ತಡ ವೆಲ್ಕಮ್ ಮಾಡೋಣ ಇವರು ಇವ್ರು ಮೊದಲೇದಾಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹಾಡು ಹಾಡ್ತಾರೆ ಅವ್ರ ಹತ್ರ ಹಾಡು ಹಾಡ ಹಾಡ್ಸೋದಕ್ಕೆ ಅದನ್ನ ಕೇಳೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಫೇಮಸ್ಸು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಇವರಂದ್ರೆ ಎಲ್ರಿಗೂ ಗೊತ್ತು ಅಂದ್ರೆ ಹಸಿ ಇವರು ಕಾಮಿಡಿಗಿಂತ ಇವ್ರದ್ದು ಒಂದು ಹಾಡೋದು ಒಂದು ಕಲೆ ಇದೆಯಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಇದ್ದು ಲೆಟ್ಸ್ ವೆಲ್ಕಮ್ ಅವರೇ ಡೌಟ್ ಆಯ್ತು ನಾನು ಬಂದಿದ್ದ ಏನಂದ್ರೆ ಸ್ವಲ್ಪ ಗಂಟ್ಲೆಲ್ಲ ಸರಿ ಮಾಡ್ಕೋತಾ ಇದ್ರಲ್ಲ ನಂಗೆ ತುಂಬಾ ದೊಡ್ಡ ಆಸೆ ಇದೆ ಇವತ್ತು ನಮ್ಮ ಸಿಕ್ಸ್ ಇಯರ್ ಆನಿವರ್ಸರಿ ಇರೋದ್ರಿಂದ ಕೊನೆ ಆಸೆ ಅದೇ

ಯು ಆರ್ ಹ್ಯಾಂಡ್ಸಮ್ ಟು ದ ಪವರ್ ಆಫ್ ಇನ್ಫಿನಿಟಿ ಇನ್ಫಿನಿಟಿ ಅದಕ್ಕೆ ಒಂದು ಒಂದು ಇನ್ಫಿನಿಟಿಟಿಟ್ ಇಲ್ಲ ಅಂತ ಇಡ್ಲಿ ಒಂದು ಸೊ ನೀವು ಸೀರಿಯಲ್ ಮುಖಾಂತರ ನೋಡ್ತಾ ಇರ್ತೀರ ಅಷ್ಟು ಇಷ್ಟಪಟ್ಟಿರ್ತೀರ ಇವ್ರಿಬ್ರನ್ನ ಸೊ ಪಾರು ಸೀರಿಯಲ್ ಹೀರೋ ಹೀರೋಯಿನ್ ಇಬ್ರು ನಮ್ ಜೊತೆ ಇದಾರೆ ಸೊ ಮೋಕ್ಷಿತಾ ಅಂಡ್ ಶರತ್ ಅವರು ನಮ್ ಜೊತೆ ಇದಾರೆ ಸೊ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಇವರ್ ನಮ್ ಜೊತೆ

ಲಾಕ್ಡೌನ್ ಟೈಮ್ ಅಲ್ಲಿ ನಾವು ನಮ್ ಚಿಕ್ಕಮ್ಮನ ಮನೇಲಿ ಇದ್ವಿ ಅಂದ್ರೆ ಅಲ್ಲಿ ಲಾಕ್ಡೌನ್ ಆಗಿ ಹೋಗಿದ್ವಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಫ್ಯಾಮಿಲಿಗೆಲ್ಲ ಒಟ್ಟಿಗೆ ಒಂದ್ ಒಳ್ಳೆ ಟೈಮ್ ಸಿಕ್ತು ಜೊತೆ ಅಂದ್ರೆ ತುಂಬಾ ವರ್ಷಗಳಾಗಿತ್ತು ಎಲ್ರು ಒಟ್ಟಿಗೆ ತುಂಬಾ ತಿಂಗಳ ಕಾಲ ಲೈಕ್ ಸ್ಪೆಂಡ್ ಮಾಡಿ ಇವಾಗ ಜೊತೆಗಿದ್ದು ಒಂಥರ ಖುಷಿ ಆಯ್ತು

ಓ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಂದ್ರೆ ನಮ್ ರೊಟೀನ್ ರೊಟೀನೇ ಫುಲ್ ಚೇಂಜ್ ಹೋಗ್ಬಿಟ್ಟಿತ್ತು ಇವಾಗ ನಾವು ಶೂಟಿಂಗ್ ಅಂತಂದ್ರೆ ನೋಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ವರ್ಕ್ಔಟ್ ಮಾಡಿ ಶೂಟಿಂಗ್ಗೆ ಹೊರಟ್ಬಿಡ್ತಿವಿ ಆರು ಗಂಟೆಗೆಲ್ಲ ಅಲ್ಲಿ ಇಡೀ ದಿನ ಶೂಟ್ ಮಾಡ್ತೀವಿ ರಾತ್ರಿ ಬಂದ್ರೆ ಮಲ್ಗದ್ರೆ ನಿದ್ದೆ ಬರುತ್ತೆ ಹಂಗ್ ಈ ಈ ಟೈಮಲ್ಲಿ ಅಂದ್ರೆ ಕೋವಿಡ್ ಟೈಮಲ್ಲಿ ಹಾಗಿರ್ಲಿಲ್ಲ ಯಾವ್ದೋ ಟೈಮಿಗ್ ಎದ್ದೇಳು ಯಾವ್ದೋ ಟೈಮಿಂಗ್ ಮಲ್ಕೋ ಊಟ ತಿಂಡಿ ಯಾವ್ದೋ ಟೈಮಿಗ್ ಮಾಡು ಅದು ಸೊ ಖಂಡಿತ ಹಾಗೆಲ್ಲ ಇರೋದು ತುಂಬಾ ಕಷ್ಟ ಆಗುತ್ತೆ ಅವಾಗ ಗೊತ್ತಾಯ್ತು ನಮ್ಗೆ ಶೂಟಿಂಗ್ ಬೆಲೆ ಏನು ನೀವ್ ಯಾವಾಗ್ಲೂ ಹಿಂಗೇನಾ ಸೈಲೆಂಟ್ ಮಾತ್ ಮಾತ್ ಸ್ವಲ್ಪ ಸ್ವಲ್ಪ ಕಮ್ಮಿನ ಲಾಕ್ಡೌನ್ ಟೈಮಲ್ಲಿ ಏನ್ ಮಾಡಿದ್ರಿ ನೀವು ಲಾಕ್ಡೌನ್ ಒಂದಷ್ಟು ಸಿನಿಮಾಗಳ ನೋಡಕ್ ಆಗಿರಲಿಲ್ಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ವಿ ಶೂಟಿಂಗ್ ಇದ್ದಾಗ ಬೆಳೆ ಹೋದ್ರೆ ನಾವು ಬರದೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗುತ್ತೆ ಮಲ್ಗಿದ್ರೆ ಸಾಕು ಅಂತ ಆಗಿರುತ್ತೆ ಸೊ ಹಂಗಾಗಿ ಒಂದಷ್ಟು ಸಿನಿಮಾ ಪೆಂಡಿಂಗ್ ಆಗಿತ್ತು ಅದನ್ನೆಲ್ಲ ನೋಡ್ತೀವಿ ಆಮೇಲೆ ಮಾಮೂಲಿ ವರ್ಕ್ಔಟ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅವ್ರ ಕೋಟೆ ಮಾಡ್ತಾ ಇದ್ವಿ ಟೈಮ್ ಇರ್ತಾ ಇತ್ತಲ್ಲ ಸೊ ಹೌದು ನೋಡ್ರೆ ಗೊತ್ತಾಗ್ತದೆ

ಅಕ್ಕ ಸುಮ್ನೆ ಪ್ರೀತಿಯಿಂದ ಏನಂತ ಏನ್ ಲಾಕ್ಡೌನ್ ಏನು ಇಲ್ಲ ಆಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ನಾನು ಅಮ್ಮನ್ ಮನೆಗೆ ಹೋಗ್ತಿದ್ದೆ ಹೇಳ್ಬಾರ್ದು ಬಟ್ ಸ್ಟಿಲ್ ಹೆಂಗೆ ಅಂದ್ರೆ ಬೆಳಗ್ಗಿನ ಜಾವ ನಾಲ್ಕೂವರೆಗೆ ಬಿಟ್ಬಿಡೋದು ಹಿಡಿದ್ಬಿಡ್ತಾರೋ ಎಂತ ಸೀಕ್ರೆಟ್ ಇಡ್ಬಿಡೋದು ಓಡೋದ್ ಅಮ್ಮನ್ ಮನೆಗೆ ರಪ್ಪ ಹೋಗೋದು ಅಮ್ಮನ್ ಮನೆ ಉಳ್ಕೊಂಡಿದ್ವಿ ಸೊ ವಿ ಲೈಕ್ ಬಿಗ್ ಫ್ಯಾಮಿಲಿ ನಮ್ದು ಸೇಮ್ ವಕ್ಸಿತ್ ಅವ್ರ ಹೇಳ ಸಖತ್ ಒಂದ್ ವಾರ ಫುಲ್ ಚೆನ್ನಾಗಿ ತಿಂದ್ವಿ ಇನ್ನೊಂದ್ ವಾರ ಫುಲ್ ಚೆನ್ನಾಗಿ ಕರಕ್ಸಿದ್ವಿ ಅಂದ್ರೆ ಎಲ್ಲಾ ಕ್ಲೀನ್ ಮಾಡಿಸಿದ್ರು ಅದೇತ್ತು ಇದತ್ತು ಒಡಿ ಅದ್ ಮಾಡಿ ಇದ್ ಮಾಡು ಆಮೇಲೆ ನಮ್ಮಅಮ್ಮ ವಿಡಿಯೋ ಮಾಡೋದು ಜೀ ಕನ್ನಡ ಸೆಲೆಬ್ರಿಟಿ ನಮ್ಮ ಮನೇಲಿ ಪರ್ಕೆ ಕಸ ಗುಡಿಸ್ತಾ ಇದಾರೆ ಪಾತ್ರೆ ತೊಳಿತದೆ ಹಂಗೆಲ್ಲ ವಿಡಿಯೋ ಮಾಡೋರು ನಾನ್ ಅಮ್ಮಅಮ್ಮಗೆ ತುಂಬಾ ಅವಮಾನ ಮಾಡ್ತಾ ಮಮ್ಮಿ ನೀನು ದಯವಿಟ್ಟು ವಿಡಿಯೋ ಫಸ್ಟ್ ಕಟ್ ಮಾಡಿ ಫೇಸ್ಬುಕ್ಗೆ ಗೊತ್ತಾ ಜನ ಎಷ್ಟು ಹೊಗಳ್ತಾರೆ ಗೊತ್ತಾ ನೋಡಿ ಏನೋ ಲಾಕ್ಡೌನ್ ಟೈಮಲ್ಲಿ ಕೆಲಸ ಮಾಡ್ತಾರೆ ಏನೋ ಪ್ರಪೋಸ್ ಯಾರು ಓಕೆ ಇವತ್ತು ನಮ್ಮ ಪಬ್ಲಿಕ್ ಮ್ಯೂಸಿಕ್ ನ ಸಿಕ್ಸ್ ಇಯರ್ ಆನಿವರ್ಸರಿ ಸೊ ನೀವೆಲ್ಲ ಪಬ್ಲಿಕ್ ಮ್ಯೂಸಿಕ್ ಬಗ್ಗೆ ಏನ್ ಹೇಳ್ತೀರಾ ಶರತ್ ಸೊ ಮ್ಯೂಸಿಕ್ ಅನ್ನೋದು ಎಲ್ಲರ ಲೈಫಲ್ಲಿ ಒಂದು ಪಾರ್ಟ್ ಆಗಿರುತ್ತೆ ನಾವು ಶೂಟಿಂಗ್ ಐ ಮೀನ್ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಮೇಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋನ್ ಅಲ್ಲಿ ಒಂದ್ ಸಾಂಗ್ ಪ್ಲೇ ಮಾಡ್ಕೊಂಡು ಕೂತ್ಕೊಂಡು ಕೇಳ್ಕೊಂಡಿರ್ತೀವಿ ಪ್ರತಿ ಮನೆಗೂ ರೀಚ್ ಮಾಡಿಸ್ತಾ ಇದ್ರಾ

ಅದೇನ್ ಸೊ ಹಾಗೆ ಫ್ರೀ ಇದ್ದಾಗ ಮ್ಯೂಸಿಕ್ ಕೇಳ್ತಾನೆ ಇರ್ತೀನಿ ಸೊ ನಿಜವಾಗ್ ಬಂದ್ಮೇಲೆ ನಂಗೆ ಆಕ್ಚುಲಿ ಖುಷಿ ಆಯ್ತು ಸಿಕ್ಸ್ ಇಯರ್ ಅಂತ ಹೇಳಿದ್ಮೇಲೆ ಸೊ ಇದು ಸಿಕ್ಸ್ ಅಲ್ಲ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಆಗ್ಲಿ ಸೊ ಕಂಗ್ರ್ಯಾಚುಲೇಷನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈಗ ನಮ್ಮ ಪಬ್ಲಿಕ್ ಮ್ಯೂಸಿಕ್ ನ ಒಂದು ಸ್ಪೆಷಲ್ ಎ ರೆಡಿ ಆಗಿದೆ ಅದನ್ನ ನೋಡ್ಕೊಂಡ್ಬರೋಣ ಅಂತಂದ್ರೆ ನಾನು ಪ್ರತಿದಿನ ಎದ್ದಿದ ತಕ್ಷಣ ಫಸ್ಟ್ ಕೈ ತಗೊಳ್ಳೋದೆ ರಿಮೋಟ್ ನಾನು ಅದರಲ್ಲಿ ಆನ್ ಮಾಡೋದೇ ಮ್ಯೂಸಿಕ್ ಚಾನಲ್ ಅಂಡ್ ನಮ್ದು ಆನ್ ಮಾಡಿದ ತಕ್ಷಣ ಬರೋದೆ ಪಬ್ಲಿಕ್ ಮ್ಯೂಸಿಕ್ ಅಂಡ್ ಸುಮಾರು ವರ್ಷದಿಂದ ಸ್ಟಾರ್ಟ್ ಆದಾಗ್ಲಿಂದ ಹಂಗೇನೆ ನನಗೆ ಮನೇಲಿ ಹಾಡು ಓಡ್ತಾ ಇರಬೇಕು ಕೇಳ್ತಾರೋ ಬಿಡ್ತಾರೋ ಒಟ್ನಲ್ಲಿ ಹಾಡು ಓಡ್ತಾ ಇರಬೇಕು ಜಗ ಜಗ ಅಂತ ಅಂತಿರ್ಬೇಕು ಮನೆ ಮ್ಯೂಸಿಕಲ್ಲೆಲ್ಲ ಸೊ ಸೋಫಾರ್ ಆರು ವರ್ಷ ನೀವೊಂದು ಮ್ಯೂಸಿಕ್ ಶೋನ ನಡ್ಸ್ಕೊಂಡ್ ಬಂದಿದ್ದೀರಾ ತುಂಬಾ ಜನ ಎಷ್ಟೋ ಒಂಥರ ಡಿಪ್ರೆಸ್ಡ್ ಮೈಂಡ್ ರಿಲೀಫು ಒಂದ್ಸತಿ ಚಾನಲ್ ಹಾಕ್ಬಿಟ್ಟು ಕುತ್ಕೊಂಡ್ರೆ ಕುಣಿತಾ ಇರ್ತಾರೆ ಡಾನ್ಸ್ ಮಾಡ್ತಿರಂಗಿಲ್ಲ ಕುಣಿತಿರ್ತಾರೆ ಆಮೇಲೆ ಪ್ಯಾಥೋ ಸಾಂಗ್ಸ್ ಗಳನ್ನೆಲ್ಲ ನೋಡ್ಬೇಕಾದ್ರೆ ಬಾವ್ ಸಕ್ಕತ್ತಾಗಿ ಇದ್ ಮಾಡಿದ್ರೆ ಇನ್ ಕೆಲವ್ರು ಏನ್ ಸೀನರಿ ಗುರು ಸಾಂಗ್ ಅಲ್ಲಿ ಏನ್ ಶೂಟ್ ಮಾಡೋರೋ ಏನೋ ಆ ತರ ಎಲ್ಲಾ ಫೀಲ್ ಮಾಡ್ತಿರ್ತಾರಲ್ಲ ಅಷ್ಟು ಹಂಗೆಲ್ಲ ಫೀಲ್ ಮಾಡೋದಕ್ಕೆ ನೀವೊಂದು ರೀಸನ್ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ದಯವಿಟ್ಟು ಇನ್ನೂ ಚೆನ್ನಾಗಿ ಮ್ಯೂಸಿಕ್ ಶೋಗಳು ಹೋಗ್ಲಿ ನಾವು ಫಿಲಮ್ ನೋಡಿದ್ರು ಪರವಾಗಿಲ್ಲ ಹಾಡ್ ನಮ್ಮ ಮಾತ್ರ ಅವಾಗ ಕೇಳ್ತಾನೆ ಇರ್ಬೇಕು ಅದೊಂದು ಹುಚ್ಚಿದೆ ನನಗೆ ಅಷ್ಟೇನೆ ಯಾವಾಗ್ಲೂ ಹಾಡ್ ಕೇಳ್ತಿರೋದು ಮಾಡ್ತಿರೋದು ಅಂಡ್ ಏನಂತಂದ್ರೆ

ನಿಮ್ಮನ್ನ ಜನ ಎಲ್ಲ ಅಷ್ಟು ಇಷ್ಟಪಟ್ಟು ಆಕ್ಸೆಪ್ಟ್ ಮಾಡಿದ್ದಾರೆ ಆಫ್ ಸ್ಕ್ರೀನ್ ಹೇಗೆ ಆಫ್ ಸ್ಕ್ರೀನ್ ಪ್ರಶ್ನೆ ಅಲ್ಲಾಕ್ಷನ್ ಆಫ್ ಸ್ಕ್ರೀನ್ ಹೇಗೆ ಅಂತಂದ್ರೆ ನಾರ್ಮಲ್ ಅಂದ್ರೆ ಜೋವಿಯಲ್ ಆಗಿ ಮಾತಾಡ್ಕೊಂಡಿರ್ತೀನಿ ಅಂದ್ರೆ ನನ್ ಮನ್ಸಿಗೆ ಏನ್ ಅನ್ಸುತ್ತೆ ಟಕ್ ಅಂತ ಹೇಳ್ಬಿಡ್ತೀನಿ ನಾನು ಅಯ್ಯೋ ಇವ್ರ ಏನಾರು ಅನ್ಕೊಂಡ್ ಬಿಡ್ತಾರೆ ನಾನು ಹೇಳ್ಬಾರ್ದು ಅನ್ನೋತ್ರ ಅಲ್ಲ ನಂಗೆ ಈಗ ಅನಸ್ತಾ ಈಗ ನಿಮ್ನ ನೋಡಿ ಏನಾರು ಅನ್ನಿಸ್ತಾ ಟಕ್ ಅಂತ ಹೇಳ್ಬಿಡ್ತೀನಿ ಅವ್ರಂಥರ ಕ್ಯೂಟ್ ಆಗಿದ್ದಾರೆ ನೋಡೋದಕ್ಕೆ ಹುಡುಗರಿಗೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳ್ತೀವಿ ನಾವು ಆದ್ರೆ ನಿನ್ನ ನೋಡಿದ್ರೆ ಒಂಥರ ಮುದ್ ಮುದ್ದಾಗಿ ಕ್ಯೂಟ್ ಆಗಿದ್ದೀರಾ ಅಷ್ಟೇ ನೀವ್ ಹೇಳಿದ್ ನನ್ಗೆ ಅದ್ರಲ್ಲಿ ನಿಮ್ದೊಂದ್ ಟಿಕ್ ಟಾಕ್ ನೋಡಿದ್ದೆ ಆವಾಗ ಅದಂತೂ ಎಸತಿ ನೋಡ್ಬಿಟ್ಟಿದ್ರು ಲೆಕ್ಕ ಇಲ್ಲ ನೋಡಿ ಅವ್ರು ನಿಮ್ಮ ಒಂದು ಟಿಕ್ ಟಾಕ್ ನ ಅದೇ ನೋಡಿದ್ದೆ ಬಂಗಾರದಲ್ಲಿ ಆ ಕೆಳಗಿನ ಕೆಳಗೆಲ್ಲ ಬಿದ್ದು ಹೊರಳಾಡ್ ಬಿಟ್ಟಿದ್ರು ಅವ್ರದ್ರಲ್ಲಿ ಅಂದ್ರೆ ಬಂಗಾರದಲ್ಲಿ ಒಮ್ಮೆ ಮಾಡ್ಬೇಕಲ್ವಾ ಹಾ ಕರೆಕ್ಟ್ 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 ಅಂದ್ರೆ ಇವಾಗ ಸೀರಿಯಲ್ ಅಲ್ಲಿ ಯಾರ್ಗಾರು ಕಷ್ಟ ಯಾರ್ಗಾರು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತೀನಿ ಸ್ಪಂದಿಸ್ತೀನಿ ಅದಕ್ಕೆ ಯಾರ್ಗಾರು ಕಷ್ಟ ಅಂದ್ರೆ ತುಂಬಾ ಬೇಜಾರಾಗುತ್ತೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯನ ನಾನು ಮಾಡ್ತೀನಿ ಅಂದ್ರೆ ತುಂಬಾ ಮಾಡ್ತೀನಿ ಅಂತ ಹೇಳ್ಕೊಳಲ್ಲ ನನಗೆ ಕೈ ಅಟ್ಕೋಷ್ಟು ಸಹಾಯನ ನಾನು ಮಾಡ್ತೀನಿ ಹಾಗೆ ಅದೇ ತರ ನಾನು ಚೂರು ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತೀನಿ ಯಾರು ಏನಾದ್ರು ಮಾಡಿದ್ರೆ ಇಮಿಡಿಯೇಟ್ ಆಗಿ ಏನಾರು ಯಾರೇ ಆಗಿರ್ಬೋದು ಟಕ್ ಅಂತ ಬೈದ್ಬಿಡ್ತೀನಿ ಆಮೇಲೆ ಒಂದ್ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಆಮೇಲೆ ಒಂದ್ ಹತ್ ನಿಮಿಷ ಆದ್ಮೇಲೆ ಅಯ್ಯೋ ಮಾತಾಡ್ಬಾರ್ದಾಗಿತ್ತು ನಾನು ಅಂತ ಹೇಳಿ ಮತ್ತೆ ಸಾರಿ ಕೇಳ್ತೀನಿ ಹೋಗಿ ನಂಗೆ ಮಾಡಬಾರ್ದಾಗಿತ್ತು ಹಂಗೆ ಸಾರಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ ರಕ್ಷಿತಾ ಅವರು ಶರತ್ ಅವರ ನೀವು ಹೇಗೆ ನಂಗೆ ಯಾಕೋ ನೀವು ನಾನು ಆಲ್ಮೋಸ್ಟ್ ಆಫ್ ಸ್ಕ್ರೀನ್ ಮತ್ತೆ ಆನ್ ಸ್ಕ್ರೀನ್ ಸೇಮ್ ಕ್ಯಾರೆಕ್ಟರ್ ಇದೆ ನನಗೆ ಸೇಮ್ ಅನ್ಸ್ತಿದೆ ನನಗೂ ಐ ಮೀನ್ ಒಂದು ಲೈಕ್ ಒಂದು ಝೋನ್ ಇದೆ ನಂದು ಲೈಕ್ ಆ ಸರ್ಕಲ್ ಅಲ್ಲಿ ನಾನು ಸ್ವಲ್ಪ ಜಾಸ್ತಿ ಓಪನ್ ಅಪ್ ಆಗಿರ್ತೀನಿ ಒಂದು ಒಂಚೂರು ಟೈಮ್ ತಗೊಳ್ತೀನಿ ನಾನು ಯಾಕೆ ಯಾವ್ದಾದ್ರು ಮಿಂಗಲ್ ಅದಕ್ಕೆ ಅಂತಂದ್ರೆ ಅದ್ಬಿಟ್ರೆ ಒಂದ್ಸತಿ ನನ್ಗೆ ಐ ಮೀನ್ ಕಂಫರ್ಟಬಲ್ ಅಂತ ಅನ್ಸಿದ್ರೆ ನೀವು ತುಂಬಾ ಕೇಳೋ ಅಂತ ಹಾಡು ಯಾವ್ದು ಯಾವಾಗ್ಲೂ ಗುಣಕ್ತಾ ಇರುವಂತಹ ಹಾಡು ಸುಮಾರಿ ಐ ಮೀನ್ ಅದ್ ಡಿಪೆಂಡ್ಸ್ ಆನ್ ಮೂಡ್ ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಯಾವ ಹಾಡು ತುಂಬಾ ಇಷ್ಟ ಆಯ್ತು ನಂಗೆ ಇತ್ತೀಚಿನ ದಿನ ಅಂತಲ್ಲ ನಂದು ಪ್ಲೇ ಲಿಸ್ಟ್ ಇದೆ ಸೊ ನಂಗ್ ಮುಂಜಾನೆ ಮುಂಜಾನೆ ತುಂಬಾ ಇಷ್ಟ ಸೊ ರಘು ದೀಕ್ಷಿತ್ ಅವ್ರ ಕಂಪೋಸಿಷನ್ ಆ ಅವ್ರ ಕಂಪೋಸಿಷನ್ ನಂಗೆಲ್ಲ ಸಾಂಗ್ ಇಷ್ಟ ಆಗುತ್ತೆ ಯೂಸಲಿ ಐ ಮೀನ್ ಇತ್ತೀಚೆಗೆ ಬಂದಿದ್ ಲವ್ ಮಾಕ್ಟೇಲ್ ಸಾಂಗ್ಸು ದೇವ್ ಸಾಂಗ್ಸು ಸೊ ಅದೆಲ್ಲ

ನಮ್ ಮನೆಯಲ್ಲಿ ನಾವ್ ಯಾರ್ ಮ್ಯೂಸಿಕ್ ನೋಡ್ತಿವೊ ಬಿಡ್ತಿವೋ ಬಟ್ ನನ್ ಡೈಲಿ ಮ್ಯೂಸಿಕ್ ಇರ್ಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ಮ್ಯೂಸಿಕ್ ಇರ್ಬೇಕು ಅವನಿಗ್ ಊಟ ಮಾಡ್ಸ್ಬೇಕಾದ್ರೆ ಮ್ಯೂಸಿಕ್ ಇರ್ಬೇಕು ನೀವು ನಂಬಿರೋ ಬಿಡ್ತಿರೋ ಎಷ್ಟು ವರ್ಷದ ಹಳೆ ಸಾಂಗ್ಸ್ ಅವನಿಗ್ ಇಷ್ಟ ಆಗಿರೋದು ಎಷ್ಟೇ ವರ್ಷದಾಗ್ಲಿ ಅವ್ನ್ಗೆ ಸಂಜು ಮತ್ತು ಗೀತಾ ಸಾಂಗ್ ತುಂಬಾ ಇಷ್ಟ ಎಷ್ಟೇ ವರ್ಷದ ಅದ್ ಎಷ್ಟು ವರ್ಷದ ಹಳೆ ಸಾಂಗ್ ನಾವ್ ಈಗ್ ಪ್ಲೇ ಮಾಡಿದ್ರು ಅವನ್ ಎಷ್ಟು ಚೆನ್ನಾಗ್ ನಾಪ್ಕಾಯ್ ಆ ಸಾಂಗ್ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ ಇವಾಗ ನಮ್ಗಳಗೆ ಕೆಲವು ಸಾಂಗ್ಸ್ ಗಳು ಮ್ಯೂಸಿಕ್ ಕೇಳಿದ ತಕ್ಷಣ ನಾಪ್ಕ ಇರಲ್ಲ ಯಾವ್ ಸಾಂಗ್ ಅಂತ ಹೇಳಿ ಅವ್ನು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮ್ಯಾಜಿಕ್ ಆಫ್ ಮ್ಯೂಸಿಕ್ ಹೇಳ್ತೀನಿ ಏನು ಗೊತ್ತಾಗಲ್ಲ ಗೊತ್ತಾಗ್ದೇ ಇರೋನು ಮ್ಯೂಸಿಕ್ ನ ಒಂದು ಇದಕ್ಕೆ ಫೀಲ್ ಮಾಡಿ ಹಂಗ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ ಮ್ಯೂಸಿಕ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗದ ಕೆಟ್ ಮೂರು ಒಂದ್ ಒಳ್ಳೆ ಸಾಂಗ್ ಕೇಳ್ಬಿಟ್ರೆ ಸೂರಜವ್ರೆ ನೀವ್ ಒಂದ್ ಹಾಡ್ ಹಾಡಿ ಸೂರಜ ಯಾರಿವಳು ಸೂಜಿ ಮಲ್ಲಿ ಕಂಡವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು ಒಟ್ಟು ಹರಳಿದ್ಲಲ್ಲ ಸು ಸಾಕು

ಚಂದದ ಸಾಲು ನೀವು ತುಂಬಾ ಬೇಜಾರ ನಿಮ್ಗ್ ಬೇಜಾರ ಆಗುತ್ತಾ ಅಂದ್ರೆ ಸೂರಜ್ ಅವ್ನ ಎಂತ ಕೆಟ್ಟ ಮೂಡಲಿರಲಿ ಅಥವಾ ಅವ್ರ ಜೊತೆಗಿರೋ ಕೆಟ್ಟ ಮೂಡಲಿರ್ಲಿ ಅವನು ಕರ್ಕೊಂಡ್ ಬಂದ್ಬಿಡ್ತಾನೆ ಅವನ್ ನಾರ್ಮಲ್ ನನಗೂ ಈಗ ಎಕ್ಸ್ಪೀರಿಯನ್ಸ್ ಅದು ಈಗ ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ಗೊತ್ತಾಗಿದೆ ಮಾತು ಮಾತು ಫುಲ್ಲು ಅವನು ಎಲ್ರಿಗೂ ಹೇಳ್ತಾನೆ ಏ ಕಾಮನ್ ಐಸ ಎಲ್ಲರ ಲೈಫ್ ಅಲ್ಲಿ ಆಗುದೆ ಎಂತ ನೀನು ಅಷ್ಟು ಕಷ್ಟಪಟ್ಟಿದ್ಯಾ ದಿನ ಕನ್ನ ಇದ್ಯಾ ಇರ್ಲಿಕ್ಕೆ ಮನೆ ಇದೆಯಾ ಮತ್ತೆ ನಗಡು ಮಾರಾಯ್ತು ಅದೇ ಇಲ್ಲ ಹಂಗೆ ಅವ್ನು ತುಂಬಾ ಪಾಸಿಟಿವಿಟಿ ಅವನ್ ಜೊತೆ ಇರಕ್ ಒಂಥರ ಖುಷಿ ಆಗತ್ತೆ ಈ ನಗು ನಂಗೆ ಒಂದ್ ನೆನ್ಪಾಯ್ತು ನೀವ್ ಇಬ್ಬರು ಡೆಫಿನೆಟ್ಲಿ ಕಾಮಿಡಿ ಕಿಲಾಡಿಗಳು ಮನಸ್ಸಿಗೆ ಮನೆಗೆ ಹೋಗಿ ತಲುಪಿದ್ದು ಸೊ ಈ ನಮ್ಮ ಪಬ್ಲಿಕ್ ಮ್ಯೂಸಿಕ್ ಮ್ಯೂಸಿಕ್ ಸಿಕ್ಸ್ ಆನಿವರ್ಸರಿ ಟೈಟಲ್ ಬಂದ್ಬಿಟ್ಟು ಆರ್ರ ತೇರು ಮ್ಯೂಸಿಕ್ ಜೋರು ಸೊ ನಿಮ್ಮ ನಿಮ್ಮ ಸ್ಟೈಲಲ್ಲಿ ನೀವು ಅದನ್ನ ಹೇಳೋದಾದ್ರೆ ಯಾವ ತರ ಹೇಳ್ತೀರಾ

ನೀವು ನೀವು ಬ್ಯೂಟಿ ಟಿಪ್ಸ್ ಕೊಡೋದರ ಏನ್ ಕೊಡ್ತೀರಾ ಶರತ್ ಐ ಲವ್ ಯು ಯಾಕೆ ಶರತ್ ಅವರಿಗೆ ಮಾತ್ರ ಐ ಲವ್ ಯು ಸುರಜ್ ಅವರಿಗೆ ಯಾಕೆ ಹೇಳಿ ಹೇಳಿಲ್ಲ ಮೋಕ್ಷಿತಾ ಊಟ ಮಾಡ್ಕೊಂಡು ಬಂದ್ರ ಊಟ ಮಾಡಿದ್ರಂತೆ ಮೋಕ್ಷಿತಾ ಅವರು ಚೆನ್ನಾಗಿ ಕಾಣ್ತಿದೀರಾ ಹೌದಾ ನೀವ್ ಇದನ್ನ ಹೇಳಿ ಹೇಳಿ ನಂಗೆ ಪ್ರಶ್ನೆಗಳನ್ನು ಮರೆಸ್ತಿರಾ ಹಿಂಗ ಅನ್ಬಿಟ್ರು ನೀವು ಕ್ವೆಶ್ಚನ್ ಕೇಳ್ತಿದೀರಾ ನೀವ್ ನೀವು ಕ್ವೆಶ್ಚನ್ ಕೇಳ್ತಿದೀರಾ ಏನಕ್ಕೆ ರಿಯಾಕ್ಟ್ ಮಾಡ್ತಿದೀರಾ ನನಗೆ ಏನು ಗೊತ್ತಾಗೋ ಈಗ ಈ ಕಡೆಯಿಂದ ಮತ್ತೆ ಹೋಗ್ತೀನಿ ಮೋಕ್ಷಿತಾ ಅವರೇ ರೆಡಿನಾ ನಿಮ್ಮಲ್ಲಿ ಎಷ್ಟ್ ಜನ ಇರೋದು

ನನ್ನ ಮೊನ್ನೆ ಲಾಸ್ಟ್ ಮ್ಯಾಚ್ ಸೋತ್ಬಿಡ್ತು ಯಾಕೆ ಮ್ಯಾಚ್ ಸೋತದ್ರು ಏಯ್ ಬಲೂನ್ ಸಕ್ಕದಾಗಿದೆ ಯಾವ ಬಲೂನ್ ಏಯ್ ಅಡ್ ಗಿಡ ಚೆನ್ನಾಗಿದೆ ಗಿಡ ಎಲ್ಲಿದೆ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೀರಾ ನಾನು ಯಾಕೆ ಚೆನ್ನಾಗಿ ಕಾಣಿಸ್ತಿದೀನಿ 6 ಗಂಟೆ ನಾನು ಹೋಗಬೇಕು ಹೌದಾ ಯಾಕೆ ನಾನು ಬೆಳಗ್ಗೆ ಏನು ತಿಂದೆ ಏನು ತಿಂದ್ರಿ ಇಟ್ ವಾಸ್ ವರ್ಕೌಟ್ ಮಿಸ್ ಆಗಿದೆ ಯಾಕೆ ನಾಳೆ ಕ್ರಿಕೆಟ್ ಆಡಬೇಕು ವರ್ಕೌಟ್ ಮಾಡಲ್ವಾ ಬೆಳಗ್ಗೆ ಶೂಟಿಂಗ್ ಹೋಗಬೇಕು ಶೂಟಿಂಗ್ ಯಾಕೆ ಹೋಗ್ತೀರಾ

ಹಾ ಇಲ್ಲ ಅದೆಲ್ಲ ಅಲ್ಲ ಉತ್ತರ ಕೊಟ್ಟಂಗ ಆಯ್ತಲ್ಲ ಉತ್ತರ ಕೊಟ್ಟ್ರೆ ಹೆಸರು ಹೇಳಬೇಕು ಉತ್ತರ ಬೇರೇನೋ ಇಲ್ಲಿ ಬಲುನ್ ಚೆನ್ನಾಗಿದೆ ಗೌರ ಆಡಿದ್ರಲ್ಲ ಅದರಲ್ಲಿ ಏನು ಇಲ್ವಾ ಸರ್ ಸರಿ ಸರಿ ಇನ್ನೊಂದ್ ಟೇಕಾ ಶัวರಾ 100% ಲಾಸ್ಟ್ राउंड ಇದು ಆ ಲೈಟ್ ಕಲರ್ ಏನು ಬೆಲೂನ್ ಚೆನ್ನಾಗಿದೆ ನಾನು ಪಾಸ್ ಆದ್ರೆ ಇದು ಕಲರ್ ಏನು ಬಲೂನ್ ಎಲ್ಇಡಿ ಲೈಟ್ ಚೆನ್ನಾಗಿದೆ ಯಾಕೆ ಪಬ್ಲಿಕ್ ಟಿವಿ ಪಬ್ಲಿಕ್ ಟಿವಿ ಅಲ್ಲ ಇದು ಪಬ್ಲಿಕ್ ಮ್ಯೂಸಿಕ್ ಹ ಮತ್ತೆ ಈಗ ಇರೋದು ನಾ ಪಬ್ಲಿಕ್ ಟಿವಿ ಅಲ್ಲ ಆನ್ಸರ್ ಕೊಟ್ಟೆ ಇಲ್ಲಿ ಯೋರು ಫುಲ್ ಕೊಡಿ ಇಷ್ಟೇ ಸಾಕು ನನಗೆ ಇನ್ನೊಂದು ಚಾನ್ಸ್ ಕೊಟ್ಟು ಕೊಟ್ಟು ಸಾಕಾಯ್ತು ಮಾನ ಮರ ಮೂರ್ ಮೂರ್ ಚಾನ್ಸ್ ತಗೋತಿಯಲ್ಲ ತೋ ಈಗ ಏನ್ ಗೊತ್ತಾ ನೀವು ಕಾಮಿಡಿ ಕಿಲಾಡಿಗಳಲ್ಲಿ ನಗ್ಸ್ತಾ ಇರ್ತೀರಾ ಇವ್ರ ಸೀರಿಯಲ್ ಅಲ್ಲಿ ತರ ಇರುತ್ತೆ ಖುಷಿ ನಗುವಳು ನಿಮ್ಸ್ ಕಿಟ್ಟಲ್ಲೂ ಇರುತ್ತೆ ಸ್ವಲ್ಪ ಸ್ವಾಪ್ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ ನೀವು ಈಗ ಪಾರು ಸೀರಿಯಲ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಹೀರೋ ಹೀರೋಯಿನ್ ಯಾವ್ದಾದ್ರು ಒಂದು ಈಗ ಯಾವ್ದಾದ್ರು ಒಂದು ಸಿಚುವೇಶನ್ ತಗೊಂಡು ಈಗ ಲಾಕ್ ಡೌನ್ ನೀವ್ ಒಬ್ರಿಗೊಬ್ರು ಮೀಟ್ ಮಾಡಕ್ ಆಗ್ತಿಲ್ಲ ಆ ಸಿಚುವೇಶನ್ ನ ಹೆಂಗ್ ಆಕ್ಟ್ ಮಾಡಿ ಮಾಡ್ ಅಯ್ಯಯ್ಯೋ ಚಿಕ್ಕ ಯಜಮಾನ್ರು ಮನೆ ಅಲ್ಲ ದೊಡ್ಡ ಯಜಮಾನ್ ಅಂತ ಕರೆಯೋದು ದೊಡ್ಡ ಯಜಮಾನ್ ಯಜಮಾನ್ರು ಯಜಮಾನ್ರು ಮನೇಲಿ ಏನು ಮಾಡ್ತಿದ್ದಾರೋ ಏನು ಅಖಿಲಮ್ಮ ಅವರು ಪಾಪ ಅವ್ರಿಗೆ ಅಡುಗೆ ಮಾಡಿಕೊಡೋಕ್ಕಿದ್ದಾರೋ ಇಲ್ವೋ ಲೇ ಗಣಿ ಏನು ನೀನು ನನ್ನ ಟೆನ್ಷನಲ್ಲಿ ನಾನು ಇದ್ದೀನಿ ನಿಂದು ಒಳ್ಳೆ ಹೋಗೋ ಆ ಕಡೆಗೆ ಆಮೇಲೆ ಅವರು ದಾಮಿನಿ ಅಮ್ಮವ್ರು ಯಾರಾದರೂ ಅವ್ರು ಯಾರಾದರೂ ಅಡ್ಡ ಬಂದುಬಿಟ್ರೆ ಅದು ಹಾಗಲ್ಲ ಅಮ್ಮವ್ರೆ ಸರಿ ಆಯ್ತು ಬಿಡಿ ಓಕೆ ನಿಮ್ಮ ಪಾಟ್ ಕಮಾನ್ ಪಾರ್ವ್ರ್ ನೆನಪಾಗ್ತಿದೆ ಅಖಿಲ ಪರ್ಫಾರ್ಮೆನ್ಸ್ ಮಾಡ್ಬೇಕು ಹಿಂಗೆ ಪಾರ್ವತಿ ಅವ್ರ ನೆನಪಾಗ್ತಿದ್ದಾರೆ ಅಖಿಲ ಮಮ್ಮಿ ನೋಡ್ಲಿಕ್ಕೆ ಬಿಡ್ತೇ ಇಲ್ಲ ನಾನು ಮಮ್ಮಿ ಅಂತೀನಿ ಅವ್ನ

ಸೇಮ್ ಸಿಚುವೇಶನ್ ಈಗ ಏನ್ ಗೊತ್ತಾ ಲಾಕ್ ಡೌನ್ ಇದೆ ಏನೋ ಲಾಕ್ಡೌನ್ ತರ ಏನೋ ಸ್ಕಿಟ್ ಮಾಡ್ತಿರೋ ಒಂದು ಹೇಳ್ಬಿಡಿ ನೀವು ಯಾವ್ದಾರು ನಿಮ್ಮ ಒಂದು ಸ್ಕಿಟ್ ಇಂದು ಅವ್ರನ್ನ ಭಯಂಕರ ಅಂತ ಹೋಗ್ಲಿ ಬಿಡಿ ನಾನೀಗ ಬೇರೆ ಪ್ರಶ್ನೆ ಕೇಳ್ತೀನಿ ಈಗ ಶರತ್ ಅವರ ಜಾಗದಲ್ಲಿ ಸೂರಜ್ ಅವರು ಇದ್ರೆ ಪಾರು ಹಂಗಲ್ಲ ಆ ರೋಲ್ ಅಲ್ಲಿ ಆ कैरेक्टर ಅಲ್ಲಿ ಶರತ್ ಅವ್ರ ಬದಲು ಸೂರಜ್ ಅವ್ರಿದ್ರೆ ಹೇಗಿರುತ್ತೆ ಹೇಗಿರುತ್ತೆ ಅಂತಂದ್ರೆ ಒಂದೂ ಚೂರುไซಜ್ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಅಷ್ಟೇ ಅದು ಸೀರಿಯಲ್ ಕಾಮಿಡಿ ಸೀರಿಯಲ್ ಕಾಮಿಡಿ ಅದು ಪಾರು ಆಗಲ್ಲ ಪಾರು ಆದಿತ್ಯ ಆಗಲ್ಲ ಬೇರೆ ತರ ಆಗುತ್ತೆ ಪಾರು ಸುರ ಆಗುತ್ತೆ ಅದು ಪಾರು ಕರೆಕ್ಟ್ ನಿಮ್ಗೆ ಅನ್ಸುತ್ತೆ ಇವ್ರ ಜಾಗದಲ್ಲಿ ಅವ್ರಿದ್ರೆ ಏನಾಗ್ಬೋದು ಅಂತ ಏನಾಗಲ್ಲ ಸ್ವಲ್ಪ ಅದೇ ನಮ್ಮಿ ಪಾರು ಅಂತ ಬರ್ತಾರೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗುತ್ತೆ ಟಿವಿ ಅಖಿಲಮ್ಮ ಅವ್ರದ್ದು ಅಖಿಲಮ್ಮ ಅವ್ರ ಕ್ಯಾರೆಕ್ಟರ್ ಅವ್ರಿಗೊಂದು ಸ್ವಲ್ಪ ದೊಡ್ಡ ಕೈ ಬೇಕಾಗುತ್ತೆ ಆದಿ ತುಂಬಾ ಚೆನ್ನಾಗಿ ಮಾಡಿದೆ ಅಪ್ಪ ಅಂದಾಗ ಇವನು ಅವ್ರ ತರ ಡೀಸೆಂಟ್ ಆಗಿರಲ್ಲ ಮಮ್ಮಿ ನಿಮಗೆ ಆತರ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಮಮ್ಮಿ ಓಕೆ ಈಗ ನಿಮ್ಗೆ ಏನಾದ್ರು ಕಾಮಿಡಿ ಕಿಲಾಡಿಗಳಿಗೆ ಹೋಗಿ ಆಕ್ಟ್ ಮಾಡೋದು ಕಾಮಿಡಿ ಸ್ಕಿಟ್ ಬಂದ್ರೆ ಅವಾಗ ಹೇಗೆ ಹೇಗೆ ಇರುತ್ತೆ ನಿಮ್ಗೆ ಹೇಗ್ ಮಾಡ್ತೀರಾ ಅಂತ

ಒಂದು ಚೂರು ಡೈಲಾಗ್ ನಡೆ ಮಿಸ್ ಮಾಡಿದೆ ಎನರ್ಜಿ ಡ್ರಾಪ್ ಆಗದೆ ಆಮೇಲೆ ಮಿಸ್ ಇಲ್ಲ ಸಿನ್ಸಿಯಲ್ಲ ಚೇಂಜ್ ಆಗಲ್ಲ ಅವ್ರ ಒಂದೇ ಹೊರಗಿರ್ಲಿ ಹೊರಗಿರ್ಲಿ ನಮ್ ತರ ವಾರ ಬಣ್ಣ ಹಾಕೊಳ್ಳಲ್ಲ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ ಅವರು ಡೈಲಿ ಇಸ್ಕೊಂಡು ಹೋಗ್ತಾರೆ ನಾವು ವಾರಕ್ಕೊಂದ್ಸಲಿ ಅಲ್ಲ ಅದನ್ನ ಒಟ್ಟಿಗೆ ತಿಂತಾರೆ ಏನ್ ಗೊತ್ತಾ ನೀವ್ಗಳು ನಾನ್ ಹೇಳ್ದೆ ನೀವುಗಳಾಗಿ ನೀವು ಡಿಬೇಟ್ ನ ಸ್ಟಾರ್ಟ್ ಮಾಡ್ಬಿಟ್ರಿ ಸೊ ನೀವೀಗ ಏನ್ ಮಾಡ್ಬೇಕಂದ್ರೆ ಕಾಮಿಡಿ ಕಿಲಾಡಿಗಳನ್ನ ನೀವು ಸಪೋರ್ಟ್ ಮಾಡ್ಕೊ ಮಾತಾಡ್ಬೇಕು ಪಾರು ಬೆಟರ್ ಅಂತ ನೀವ್ ಮಾತಾಡ್ಬೋದು

ಹಲೋ ಗುಡ್ ಈವ್ನಿಂಗ್ ಯಾರಿದು ನಾನು ಆರ್ಯ ಅಂತ ಆರ್ಯ ಅಂತ ಹಾಂ ಎಲ್ಲಿಂದ ನಾವು ಕೊಡಗಿಂದ ಕೊಡಗಿಂದ ಕಾಲ್ ಮಾಡಿದ್ದೀರಾ ಹೌದು ಆರಿ ಆರ್ಯ ಆರ್ಯ ಅಲ್ಲ ಆರ್ಯ ಅಂತ ಆರ್ಯ ಅವರೇ ನಿಮಗೆ ಗೊತ್ತಲ್ವಾ ಈಗ ನಮ್ಮ ಜೊತೆ ಯಾರಾರು ಇದ್ದಾರೆ ಅಂತ ಆ ಫಸ್ಟ್ ಯಾರತ್ರ ಮಾತಾಡ್ತೀರಾ ನಾನು ಶರತ್ ಸರ್ ಜೊತೆ ಶರತ್ ಅವ್ರ ಜೊತೆ ಮಾತಾಡಿ ಮಾತಾಡಿ ಆಯ್ ಆರ್ಯ ಹಲೋ ಹಲೋ ಆರ್ಯ ಅವ್ರೆ ಹಲೋ ಶರತ್ ಅವ್ರ ಇದಾರೆ ಮಾತಾಡಿ ಹಲೋ ಹೇಗಿದ್ಯಾ ಹಲೋ ಸರ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚೆನ್ನಾಗಿದ್ದೀವಿ ನೀವು ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ದೀರಾ ನಾವು ಈಗ ಲೈವ್ ಶೋ ನೋಡ್ತಾ ಇದೀವಿ ಸೂಪರ್ ಐ ಮೀನ್ ಜೀವನದಲ್ಲಿ ಏನ್ ಮಾಡ್ತಾ ಇದೀರಾ ಓದ್ತಾ ಇದ್ದೀರಾ

ಹೆದ್ರಕೊಂಡ್ಬಿಟ್ಟು ಕಾಲ್ ಕಟ್ ಕಟ್ಟಿ ಇದೀರಾ ಅರಿ ಅವ್ರೆ ಚೆನ್ನಾಗಿದ್ದೀವಿ ಅಲ್ಲ ಮಾತಾಡಿ ನೀವು ಸೂರಜ್ ಜೊತೆ ತಿಂಡಿ ಮಾಡುದ್ರ ಹಾ ಏನ್ ತಿಂಡಿ ಮಾಡುದ್ರಿ ಹಲೋ ಅಲೋ ಏನ್ ತಿಂಡಿ ಮಾಡುದ್ರಿ ಹಲೋ ಹಲೋ ಅಲ್ಲ ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ ಆಯ್ ಕೇಳಿಸ್ತಿದೆ ಮತ್ತೆ ಸೂರಜ್ ಮಾತಾಡೋದ್ ಮಾತ್ರ ಕೇಳಿ ಹಲೋ ಅರಿ ಅವ್ರೆ ಹಲೋ ಆ

ಹೋಗಿನ್ ನಾನಂತೂ ಬೆಳಗ್ಗೆ ನಕ್ಕೇ ಇಲ್ಲ ಇವಾಗಲೇ ಇಷ್ಟ ನಕ್ಕಿದ್ದು ಕಾರ್ಯಕ್ರಮದ ಕೊನೆಯ ಅವರ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಥವಾ ನಿಮ್ಮ ಕೆಲಸಗಳು ಏನೆಲ್ಲ ರೆಡಿ ಆಗ್ತಾ ಇದೆ ರೆಡಿ ಆಗ್ತಿದೆ ಸ್ವಲ್ಪ ಹೊಸ ಪ್ರಾಜೆಕ್ಟ್ಸ್ ಗಳು ಬರ್ತಾ ಇದಾವೆ ಇನ್ನು ಇನ್ನೊಂದ್ ಚೂರು ಇನ್ನೊಂದ್ ಸ್ವಲ್ಪ ಕೊರೋನಾ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗಲಿ ಅಂತ ಕೆಲವರು ಕಾಯ್ತಾ ಇದ್ದಾರೆ ಮತ್ತೆ ಕಾಮಿಡಿ ಕಿಲಾಡಿ ನಡೀತಾ ಇದೆ ಅಂಡ್ ಕೊರೋನಾ ಮುಗಿದ ತಕ್ಷಣ ನಾವು ಕಾಮಿಡಿ ಕಿಲಾಡಿ ಸ್ಟೇಜ್ ಬಂದಿದ್ದು ಒಂತರ ಏನೋ ಏನೋ ಒಂದು ಸ್ವರ್ಗಕ್ಕೆ ಬಂದಂಗೆ ಫೀಲ್ ಆಗ್ತಿತ್ತು ಇಷ್ಟ ದಿನ ಜೈಲಾ ಮನೇಲೆ ಕೂಡ ಹಾಕೊಂಡ್ಬಿಟ್ಟಿದ್ವಿ ನಮ್ಮನ್ನ ನಾವು ಅಂತ ವಾರ ಓಕೆ ಎರಡ್ ಎಲ್ಲ ಊರಿಗೆ ಬಂದಿದ್ವಿ ಮೂರನೇ ವಾರ ಗುರು ಎಲ್ಲಿದ್ದೀವಿ ಗುರು ನಾವು ಯಾವಾಗ ಹೋಗ್ತಿವಿ ಆಚೆ ಕಡೆ ಹಂಗ ಅನ್ಸ್ತಾ ಇತ್ತು ಆಮೇಲೆ ಎಲ್ಲಾ ಹಿಂಗ್ ಶುರು ಆಗ್ತಾ ಇದೆ ಆಗಸ್ಟ್ ಇಂದ ಅಂದಾಗ ಒಂದ್ ಪರಮಾನಂದ ಆಗೋಯ್ತು ಸದ್ಯ ಜೈಲಿಂದ ರಿಲೀಸ್ ಆಗ್ ಬರ್ತಾ ಇದೀವಿ ನಾವು ಫೈನಲಿ ಅಂತ ಅಂಡ್ ಮತ್ತೆ ನಾವು ಬ್ಯಾಕ್ ಟು ಪೆವಿಲೆ ತವ್ರ ಮನೆಗೆ ವಾಪಸ್ ಬಂದಿದೀವಿ ನಾವು ಸೊ ಕಾಮಿಡಿ ಕಿಲಾಡಿ ಶೋ ಇಷ್ಟು ನೇಮ್ ಅಂಡ್ ಫೇಮ್ ಸಿಕ್ಕಿದೆ ಸೊ ಮತ್ತೆ ವಾಪಸ್ ಅಲ್ಲಿಗೆ ಬಂದಿದ್ದೀವಿ ಯಾವತ್ತೂ ಅನ್ಸೇ ಇಲ್ಲ ನಮ್ಗೆ ಆ ಸ್ಟೇಜ್ ಅಲ್ಲಿ ನಮಗೆ ಆಕ್ಟ್ ಮಾಡೋದಕ್ಕೆ ಪರ್ಫಾರ್ಮ್ ಮಾಡೋದಕ್ಕೆ ಯಾವತ್ತೂ ಬೇಜಾರು ಅಂತ ಅನ್ಸ ಇಲ್ಲ ಅಂಡ್ ಈ ಸತಿಯ ಚಾಂಪಿಯನ್ಶಿಪ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಿಕಾಸ್ ಒಂಥರ ಕ್ರಿಕೆಟ್ ಥೀಮ್ ಇಟ್ಕೊಂಡು ಮಾಡ್ತಾ ಇರೋದು ನಮ್ಮ ಸ್ಕೋರ್ ಚಿಯರ್ ಗರ್ಲ್ಸ್ ಎಲ್ಲ ಆಗಿರಬಹುದು ಅದೆಲ್ಲ ಪಾಪ ನಮ್ಮ ಹುಡುಗರಿಗೆಲ್ಲ ಎಕ್ಸ್ಟ್ರಾ ಎನರ್ಜಿ ಕೊಟ್ಟಂಗೆ ಸೊ ಸಕ್ಕತ್ ಎಂಜಾಯ್ ಮಾಡ್ತಾ ಇದೀವಿ ಬಟ್ ಎಲ್ರಿಗೂ ಒಂದು ಚಿಕ್ಕ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾವು ಕೊರೋನಾ ಆಗೋಯ್ತಪ್ಪ ಮುಗ್ದೋಯ್ ಗುರು ಎಲ್ಲ ಲಾಕ್ಡೌನ್ ಓಪನ್ ಆಯ್ತು ಅಂತ ರಿಲೀಫ್ ಆಗೋದಕ್ಕಿಂತ ಆದಷ್ಟು ನಮ್ಮ ಸುತ್ತಮುತ್ತ ಎಲ್ಲ ಸ್ವಚ್ಛತವಾಗಿ ಇಟ್ಕೊಳ್ಳೋಣ ದಿನ ಸ್ನಾನ ಮಾಡೋಣ ಸೂರಜ್ ಮಾಡ್ತೀನಿ ಸ್ಯಾನಿಟೈಸ್ ಮಾಡ್ಕೊಳ್ತಿರೋಣ ಮಾಸ್ಕ್ ಹಾಕೊಳ್ಳೋಣ ಓಡಾಡೋಣ ಚಿಕ್ಕ ಮಕ್ಕಳು ವಯಸ್ಸಾದವರೆಲ್ಲ ನಾವು ಬಂದಿದ ತಕ್ಷಣ ಪ್ರೀತಿಯಿಂದ ಎದ್ದು ಮುದ್ದಾಡ್ಬಿಡ್ತೀವಿ ಸೊ ಒಂಚೂರು ಅದ್ರಿಂದ ಒಂದು ಸ್ವಲ್ಪ ದೂರ ಇರೋಣ ಅದನ್ನೆಲ್ಲ ಇಟ್ಕೊಳ್ಳೋಣ ಕೊರೋನಾ ಮುಗ್ದೋಯ್ತು ಅಂತ ಹ್ಯಾಪಿಯಾಗಿರೋದು ಬೇಡ ನಮ್ಗೆ ಹುಷಾರಲ್ಲಿ ನಾವು ಇರೋಣ ವೆರಿ ವೆಲ್ ಸೆಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೂರಜ್ ಅವರೇ ನೀವೇನು ಹೇಳ್ತೀರಾ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನೆಲ್ಲ ಬರ್ತಾ ಇದೆ ಆಕ್ಚುಲಿ ಪ್ರಾಜೆಕ್ಟ್ಗಳು ಕೊರೋನಿದ್ ಒಂದ್ ಸ್ವಲ್ಪ ಸ್ಟಕ್ ಆಗಿದೆ ಸೊ ನೆಕ್ಸ್ಟ್ ಮಂತ್ ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಆದ್ರೂ ನಮ್ ಗಾಡಿ ಇಷ್ಟೊಂದು ಆರು ತಿಂಗಳು ಮನೇಲಿತ್ತು ಸ್ಟಾರ್ಟ್ ಮಾಡೋಂಗೇ ಇಲ್ಲ ಸೊ ಮತ್ತೆ ಮಾಡೋಂಗ ಮಾಡಿದ್ ನಮ್ ಜೀ ಕನ್ನಡ ಸೊ ಇಲ್ಲಿ ಬರ್ಲಿಕ್ಕೂ ಕಾರಣ ಎಲ್ಲೋದ್ರೆ ಜಿ ಕನ್ನಡ ನಮ್ ನಮ್ದೊಂದು ಏನ್ ಹೇಳ್ತೀವಿ ಸ್ವಾರ್ಥ ಅನ್ಬೋದು ಜಿ ಕನ್ನಡ ಸೊ ಅದಕ್ಕೆ ಮೊದ್ಲಿದಾಗ ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಇನ್ನೊಂದ್ ಮತ್ತೊಂದು ದೊಡ್ಡ ಅವಕಾಶ ನಮ್ಗೆ ಮತ್ತೆ ನಮ್ಮ ಮನ್ಸಲ್ಲಿ ನಾನು ಅನ್ಕೊಂಡಿದ್ದೆ ಕಷ್ಟ ಎಲ್ಲಿ ಚಾನ್ಸ್ ಇನ್ ಏನ್ ಮಾಡುದು ಜೀವನ ಏನು ಅಂತ ಬಟ್ ಮತ್ತೆ ಜಿ ಅವರೇ ಕರ್ಸಿ ನಮಗೆ ಕೆಲಸ ಕೊಟ್ಟಿದ್ದಾರೆ ಸೊ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪಬ್ಲಿಕ್ ಟಿವಿಗೂ ಪಬ್ಲಿಕ್ ಮ್ಯೂಸಿಕ್ ಪಬ್ಲಿಕ್ ಹಾಗೆ ನಿಮ್ಗು ಸೊ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಅಂಡ್ ಎಸ್ ಶರತ್ ನಿಮ್ಮ ಸೀರಿಯಲ್ ನಡೀತಾ ಇದೆ ಸೊ ಈಗ ನೆಕ್ಸ್ಟ್ ಅದು ಬಿಟ್ಟು ಬೇರೆ ಇನ್ನೇನಾದರೂ ಸೊ ಅವರು ಫಸ್ಟ್ ಆಫ್ ಆಲ್ ಅವ್ರು ಹೇಳ್ದಂಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋದೇ ಖುಷಿ ಇವಾಗ ಸೊ ಇಂಥ ಸಿಚುವೇಷನಲ್ಲಿ ಎಲ್ಲ ಪ್ರಿಕಾಷನರಿ ಮೆಜರ್ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂಡ್ ಸೊ ಸದ್ಯಕ್ಕೆ ಪಾರು ಅಂತ ಪಾರ್ಲಂತೂ ಬ್ಯುಸಿ ಇದೀವಿ ನಾವು ಸೊ ಸದ್ಯಕ್ಕೆ ಇದು ಬಿಟ್ಟು ಬೇರೆ ಯಾವುದು ಮಾಡ್ತಾ ಇಲ್ಲ ಸದ್ಯಕ್ಕೆ ಇದ್ರಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಎಸ್ ಮೋಕ್ಷಿತ ಅವರೇ ನೀವು ಇವಾಗ ಸದ್ಯಕ್ಕೆ ಪಾರುನೇ ಮಾಡ್ತಾ ಇರೋದು ಪಾರುಬಿಟ್ಟಿ ನೀವು ಯಾವ್ದು ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಈಗಿನ ನಮ್ಮ ಎಪಿಸೋಡ್ಸ್ ತುಂಬಾ ಚಾಲೆಂಜಿಂಗ್ ಆಗಿ ಅಂದ್ರೆ ಕಮ್ಮಿಂಗ್ ಎಪಿಸೋಡ್ಸ್ ಎಲ್ಲ ತುಂಬಾ ಚಾಲೆಂಜಿಂಗ್ ಆಗಿದೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ನಾವು ಶರತ್ ಆಗ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ಔಟ್ಡೋರ್ ಶೂಟ್ಸ್ ಮಾಡಿರೋದು ನಾವು ತುಂಬಾ ಕಷ್ಟಪಟ್ಟಿದೀವಿ ಎಸ್ ಅದಕ್ಕೆ ಜನ ನಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾರೆ ನಮ್ಗೆ ಅದೇ ಖುಷಿ ಬಟ್ ಇದೆಲ್ಲ ಆಗ್ತಿರೋದು ಜಿ ಇಂದ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟು ಇವತ್ತು ನಾವು ಇಲ್ಲಿಗೆ ಬಂದು ಕೂತಿದ್ದೀವಿ ಅಂದರೆ ಅದಕ್ಕೆ ಮೇನ್ ರೀಸನ್ ಇಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಎಲ್ಲ ಅಂದ್ರೆ ಅಂದರೆ ನಮ್ಮ ಪಾರು ಫ್ಯಾನ್ಸ್ಗೆ ಹಾಗೆ ಪಬ್ಲಿಕ್ ಟಿವಿ ವ್ಯೂವರ್ಸ್ಗೆ ಪಬ್ಲಿಕ್ ಮ್ಯೂಸಿಕ್ ಸಾರಿ ಪಬ್ಲಿಕ್ ಮ್ಯೂಸಿಕ್ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ನಿಮ್ಮ ಪ್ರೀತಿ ಮತ್ತೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಸೋ ಸ್ವೀಟ್ ನೀವು ನಾಲ್ಕು ಜನ ಬಂದು ಟೈಮ್ ಮಾಡಿಕೊಂಡು ಇದು ಒನ್ ಅವರ್ ನಿಜವಾಗ್ಲೂ ಒನ್ ಅವರ್ ಅಂತ ನನಗಂತೂ ಅನ್ನಿಸ್ಲಿಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ನಾನು ಅಂತೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ದಿನ ಹಾಗೆ ಪಾಸ್ ಮಾಡಿಬಿಡಿ ವೆಯ್ಟ್ ನೋಡಿ ನೋಡಿ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಎಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಇವತ್ತಿನ ನಮ್ಮ ಆನಿವರ್ಸರಿ ಸಿಕ್ಸ್ತ್ ಇಯರ್ ಆನಿವರ್ಸರಿಗೆ ಇನ್ನಷ್ಟು ಕಡೆ ಬಂತು ಈ ನಾಲ್ಕು ಜನರಿಂದ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಮತ್ತಷ್ಟು ಬ್ಯೂಟಿಫುಲ್ ಕಾರ್ಯಕ್ರಮಗಳ ಜೊತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್ ಬಾಯ್